ಜಿಲ್ಲಾ ಘಟಕಗಳ ಅಧ್ಯಕ್ಷರನ್ನ ಒಂದು ಬಾರಿ ಮಾಡಿದ ತಕ್ಷಣ ಅದು ನಮ್ಮ ಆಸ್ತಿ ಸ್ವಯಾರಿದ್ದ ಪಿತ್ತರಾಜ್ಯದ ಆಸ್ತಿ ಅಂತಕ್ಕಂಥ ರೀತಿಯಲ್ಲಿ ಮತ್ತೊಬ್ಬರಿಗೆ ಕೆಲಸ ಮಾಡ್ತಕ್ಕಂಥವರಿಗೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡ್ಲಿಕ್ಕೆ ನೀವು ಒಪ್ಪೋದಿಲ್ಲ. ನೀವು ಹೋಗಲಿ, ನೀವು ಪಕ್ಷದ ಅಧ್ಯಕ್ಷರಾಗಿ ಕಳೆದ 10-15 ವರ್ಷದಿಂದ ಏನಿದ್ದೀರಿ, ಯಾರ್ಯಾರು ಎಷ್ಟೆಷ್ಟು ನಿಮ್ಮ ಶಕ್ತಿಯನ್ನು ತುಂಬಿ ಆ ಜಿಲ್ಲೆಗಳಲ್ಲಿ ಪಕ್ಷದ ಸಂಘಟನೆ ಮಾಡಿದ್ದೀರಿ, ಪಕ್ಷದ ಅಭ್ಯರ್ಥಿಗಳನ್ನು ನೀವು ಸಿದ್ಧ ಮಾಡಿದ್ದೀರಿ. ಕಳೆದ 15 ವರ್ಷದ ಇವತ್ತು ನಡೆದಿರತಕ್ಕಂಥ ನಮ್ಮ ರಾಜ್ಯದ ಪಕ್ಷದ ಸಂಘಟನೆಯಲ್ಲಿ ನಮ್ಮ ಜಿಲ್ಲಾ ಘಟಕಗಳ ಅಧ್ಯಕ್ಷರ ಒಂದು ಶಕ್ತಿಯನ್ನು ಯಾವ ರೀತಿ ಉಪಯೋಗ ಮಾಡಿದ್ದೀರಿ ವಿಮರ್ಶೆ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಈ ವಿಷಯದಲ್ಲಿ ಪ್ರಮುಖವಾಗಿ ಇವತ್ತು ಜಿಲ್ಲಾ ಘಟಕಗಳ ಅಧ್ಯಕ್ಷರೇನಿದ್ದೀರಿ, ಯಾರು ಸಮರ್ಥವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಅಂಥ ಅಭ್ಯರ್ಥಿಗಳನ್ನು ತಕ್ಷಣ ಇವತ್ತು ಪಕ್ಷದಲ್ಲಿ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕವಾಗಿ ಸಭೆಯಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದೇನೆ. ಇಲ್ಲೇನು ಕದ್ದು ಮುಚ್ಚಿ ನಾನು ಮಾತನಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ಎಲ್ಲಿ ಎಡವಿದ್ದೇವೆ, ಏಕೆಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕುಮಾರಣ್ಣ ಒಂದು ಅಭ್ಯರ್ಥಿ ಹುಡುಕೊಡಿ, ಕುಮಾರಣ್ಣ ನೀವು ಅಭ್ಯರ್ಥಿ ಹುಡುಕೊಡಿ ಅಂದರೆ ನಾನು ಎಲ್ಲಿಂದ 234 ಕ್ಷೇತ್ರಕ್ಕೂ ಅಭ್ಯರ್ಥಿಯನ್ನು ಒಂದು ವಾರ ಇದ್ದಾಗ ಹುಡುಕೊಂಡು ಹೋಗಲಿ. ಇವತ್ತು ಪ್ರತಿಯೊಂದಕ್ಕೂ ನನ್ನ ಮೇಲೇ ಅವಲಂಬಿತರಾದರೆ ನಾನು ಒಬ್ಬ ಏಕಾಂಗಿಯಾಗಿ ಎಲ್ಲಿ ಹಣವನ್ನು ಹೊಂದಿಸೋದು ಚುನಾವಣೆಗೆ, ಎಲ್ಲಿ ನಾನು ಪಕ್ಷದ ಸಂಘಟನೆಗೆ ನನ್ನ ಸಮಯ ಮೀಸಲಿಡಬೇಕು. ಬಹುಶಃ ಈ 12-13 ವರ್ಷದಲ್ಲಿ ನಾನು ಪಟ್ಟಿರ್ತಕ್ಕಂಥ ನೋವು ನನಗೆ ಗೊತ್ತಿದೆ. ಭಾಳ ಜನ ತಿಳ್ಕೊಂಡಿದ್ದಾರೆ ಕುಮಾರಣ್ಣಿಗೇನು ಯಥೇಚ್ಛವಾಗಿ ದುಡ್ಡಿದೆ, ಯಾವನೋ ಬೇರೆ ಬೇರೆ ರಾಜ್ಯದವರು ದುಡ್ಡು ಕೊಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಆ ನೋವು ನಾನು ಅನುಭವಿಸಿದ್ದೀನಿ, ನನಗೆ ಗೊತ್ತಿದೆ ನನ್ನ ಕಷ್ಟ. ಕಳೆದ 12 ವರ್ಷದಲ್ಲಿ ಈ ಪಕ್ಷ ಇಲ್ಲಿಯವರೆಗೆ ಉಳಿಸ್ಕೊಂಬರ್ಲಿಕ್ಕೆ ಏನೇನು ಶ್ರಮ ಹಾಕಿದ್ದೇನೆ, ನನ್ನ ಒಂದು ಸಮಸ್ಯೆಗಳು ನನ್ನ ಆರೋಗ್ಯದ ನಡುವೆ ಯಾವ ರೀತಿ ಪಕ್ಷ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ, ಯಾರಿಗೂ ನನ್ನ ಬಗ್ಗೆ ಅನುಕಂಪ ಬರಲಿಲ್ಲ. ನನಗೆ ನೋವಿದೆ, ನನಗೆ